ಸರ್ ಟ್ರೈಲರ್ ನೋಡ್ದಂಗೆ ಉಪ್ಪಿ ಸರ್ದು ಸಾಕಷ್ಟು ಶೇಡ್ಸ್ ಇದೆ, ಯಾಕೆಂದರೆ ಪೊಲೀಸ್ ಆಗಿ ಕಾಣಿಸ್ಕೋತಾರೆ, ಇನ್ನೊಂದು ಬೇರೆ ಥರನೇ ಕಾಣಿಸ್ಕೋತಾರೆ. ಇದೆಲ್ಲ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಉಪ್ಪಿ ಸರ್ ಹೀರೋನ ವಿಲನ್ನ ಅಂತ. ಅದು ನೀವು ಸಿನಿಮಾ ನೋಡೋ ಗೊತ್ತಾಯ್ತು, ನಿಮ್ಮ ಮೆತ್ತಿಗೆಲ್ಲ ಗ್ಲೂಗೆಲ್ಲ ಬಿಸ್ಕೊಳಕ್ಕೆ ಹೋಗ್ಬೇಡಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಯಾಕಂದರೆ ಎಲ್ಲ ಹೇಳ್ಬಿಟ್ರೆ ನೀವು ಸಿನಿಮಾ ನೋಡೋಕೆ ಏನು ಕ್ಯೂರಿಯಾಸಿಟಿ ಇರುತ್ತೆ, ಅದು ರಾಂಗ್. ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಷ್ಟೇ, ನೀವು ಏನು ಟ್ರೈಲರ್ ನೋಡಿ ಅದೇ ಒಂದು ಝಲಕ್. ಏನಿದೆ ಅಂದ್ಕೊಂಡು ನೀವು ಹೋಗಿ ಒಬ್ಬೊಬ್ಬರು ಒಂದೊಂದು ಕಲ್ಪನೆಯಿಂದ ಹೋಗಿ, ಅದು ಯಾರು ಕಲ್ಪನೆಗೆ ಸೇರುತ್ತೋ ಅದು ಅವ್ರಿಗೆ ಸೇರಿರೋದು, ಅಷ್ಟೇ ಏನಿಲ್ಲ. ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ನೋಡಿ ಅಷ್ಟೇ. ಯಾಕಂದರೆ ಆ ಸೌಂಡು ಆ ಬಿಗ್ ಸ್ಕ್ರೀನಲ್ಲಿ ಒಂದು ಎಂಜಾಯ್ ಮಾಡ್ಕೊಂಡು ನೋಡೋದೇ ಒಂದು ಒಂದು ಭಾಗ್ಯ. ಮೊಬೈಲ್ ಗಿಬಲಲ್ಲಿ ನೋಡೋದಲ್ಲ ಸಿನಿಮಾ ಅಲ್ಲ, ಬಿಗ್ ಸ್ಕ್ರೀನಲ್ಲಿ ನೋಡಿ ಅದೇ ಒಂದು ಮಜಾ ನೋಡೋದಕ್ಕೆ. ಒಂದು ಕುತೂಹಲದ ಪ್ರಶ್ನೆ ಸರ್, ಅಂದರೆ KGF ನೋಡಿದಾಗ ಒಂದು ಗೋಲ್ಡ್ ಅನ್ನೋ ಒಂದು ಮಾಫಿಯಾ ಇತ್ತು, ಅದರಿಂದ ಇತ್ತು ಸರ್. ಕಬ್ಜಾ ಅಂತ ಬಂದಾಗ ಆ ಸುಳಿವು ಬಿಟ್ಕೊಡ್ತಲ್ಲ, ಏನಿರ್ಬೋದು ಅಂತ ನೋಡಿ ಸರ್, ಅಂಡರ್ ವರ್ಲ್ಡ್ ಅಂತಲೇ ಇರುತ್ತಾ ಅಥವಾ ಇದರ ಹಿಂದೆ ಒಂದು ಮಾಫಿಯಾ ಇದೆಯಾ? ಹೇಳಿದ್ನಲ್ಲ ಸರ್, ಸಿನಿಮಾ ನೋಡಿ ನೀವು ಏನೇ ಮಾಡು ಸಿನಿಮಾ ನೋಡಿ. ಮೇಕಿಂಗ್ ಬಗ್ಗೆ ಬೇಕಾದ್ರೆ ಕೂತ್ಕೊಂಡು ಒಂದಷ್ಟು ಮಾತಾಡೋಣ, ಏನು ಅವಾಗಿತ್ತ ಇಲ್ವಾ ಏನು ಅನ್ನೋದೆಲ್ಲ ಒಂದಷ್ಟು ಬೇರೆ ಮಾತಾಡೋಣ, ಬಟ್ ಎಂಜಾಯ್ ಮಾಡಿ. ಸಿನಿಮಾ ರಿಲೀಸ್ ಆದಮೇಲೆ ಅಂತ ಚರ್ಚೆ ಅಂತ ಊಟಾಗುತ್ತೆ 100%, 100% ಎಲ್ರಿಗೂ ಚರ್ಚೆ ಉಂಟು, ಹುಟ್ಟೆ ಹುಟ್ಟುತ್ತೆ. ಸಕ್ಸಸ್ ಆದರೆ ಎಲ್ಲ ಕನ್ನಡ ಅಭಿಮಾನಿಗಳು ಈ ಸಿನಿಮಾನ ಸಕ್ಸಸ್ ಮಾಡಿದ್ರೆ, ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳಲ್ಲದೆ ಎಂಟೈರ್ ಇಂಡಿಯನ್ ಫ್ಯಾನ್ಸ್ ಕೂಡ ಎಲ್ಲರೂ ಇಷ್ಟಪಟ್ಟರೆ ಒಂಚೂರು ಒಂದು ಪುಷಪ್ ಕೊಟ್ಟರೆ ನಿಜವಾಗ್ಲೂ ಚಂದ್ರ ಅವರು ಕೂಡ ಇದನ್ನು ಪಾರ್ಟ್ ಟೂ ಮಾಡೋದಕ್ಕೆ ಅವ್ರಿಗೊಂದು ಶಕ್ತಿ, ಒಂದು 100ನೇ ಬಲ ಬಂದಂಗೆ ಆಗುತ್ತೆ. ಎಲ್ಲರೂ ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡಿದ್ರೆ, ಎಕ್ಸಾಂಪಲ್ KGF 1 KGF 2 ವಾಟ್ ಎವರ್ ಹೆಂಗಾಯಿತು, ಆ ರೀತಿ Kabzaa 1 Kabzaa 2 ಆಗ್ಬೋದು, ಇಲ್ಲ ಏನೋ ಒಂದು ಆಗ್ಬೋದು, ಬೇರೆ ರೀತಿ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ. ಎಷ್ಟೋ ಸಾವಿರಾರು ಕಾರ್ಮಿಕರುಗಳು ಕೆಲಸ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ. ನೀವು ಬೆಳೆಸಿ, ನೀವು ನೋಡಿ ಸಿನಿಮಾ, ಎಂಜಾಯ್ ಮಾಡಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎಷ್ಟು ಫೈಟ್ಸ್ ಇರ್ಬೋದು ಸರ್ ನಿಮ್ಮ ಜೊತೆಗೆ ಸೇರಿದಂತೆ ಬೇರೆ ಸನ್ ಮಾಸ್ಟರ್ಸ್, ಅಂದರೆ ವಿಕ್ರಮ್ ಮಾಡಿದ್ದಾರೆ, ವಿಜಯ್ ಅವರು ಇದು ಮಾಡಿದ್ದಾರೆ ಸರ್? ಇದು ಏನಂತಂದರೆ ಫೈಟ್ಸ್ ಅಂತ ಬರೋಲ್ಲ, ಸೀಕ್ವೆನ್ಸ್ಗಳು ಅಂತ ಹೋಗುತ್ತೆ, ಆ್ಯಕ್ಷನ್ ಸೀಕ್ವೆನ್ಸ್ಗಳಂತ. ಇವಾಗ ಒಬ್ಬರು ಹೋಗಿ ಕತ್ತರಿಸ್ಬಾರ್ದಿರುತ್ತೆ, ಕತ್ತರಿಸ್ಬಿಟ್ಟು ಅವನ ಬುಲೆಟ್ ಮೇಲೆ ಹಾಕೊಂಡು ಹೋಗೋದಿರುತ್ತೆ. ಈ ಥರ ಒಂದೊಂದು ಸೀಕ್ವೆನ್ಸ್ಗಳಂತ ಬರುತ್ತೆ. ಈ ಥರ ಸೀಕ್ವೆನ್ಸ್ಗಳಲ್ಲಿ ಕೆಲವರು ಒಂದಷ್ಟು ಜನನ ಆ್ಯಡ್ ಮಾಡ್ಕೊಂಡಿದ್ದೆ, ಯಾಕಂದರೆ ಶಾರ್ಟ್ ಡೇಟ್ ಇದ್ದಿದ್ದರಿಂದ. ಮೇನ್ ಆ್ಯಕ್ಷನ್ ಏನಿದೆ ಅದು ನಾವು ಒಂದು ಮಾಡಿದ್ವಿ, ಮೇನ್ ಮಾಡಿರೋದು ನಮ್ಮದು ಒಂದು 3 ಆ್ಯಕ್ಷನ್ ಬರುತ್ತೆ, ಅದಲ್ಲದೆ ವಿಜಯ್ ಅವರೊಬ್ಬರು ಮಾಡಿದ್ದಾರೆ, ಮತ್ತು ವಿನೋದ್ ಒಂದು ಜೈಲ್ದೊಂದು ಏನೋ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ದಾರೆ. ಇಷ್ಟು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಚಿಕ್ಕ ಚಿಕ್ಕದ ಇನ್ನು ಮಾಡಿರೋದು ಅಷ್ಟು. ಬಟ್ ಇದು ಮೇಯ್ನು, ಟೋಟಲ್ ನಾನು ತಿಳಿದ ಒಂದು 5 ಆ್ಯಕ್ಷನ್ಸ್ ಬರ್ಬೋದು, 5 ಆ್ಯಕ್ಷನ್ಸ್ ಬರುತ್ತೆ ಸರ್. ಇನ್ನು ಕೊನೆಯದಾಗಿ 7th ಅಂದರೆ ಅಪ್ಪು ಸರ್ ಹುಟ್ಟುತ್ತಾ ಬದ್ದಿನ ನಿಮ್ಮ ಕಂಡ್ರೆ ಅಷ್ಟೇ ಪ್ರೀತಿ, ಇಂಡಸ್ಟ್ರಿಯಾಗಿ ಅವರೇ ಹೀರೋಗಳು ಕಂಡು ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಮಾತಾಡ್ತಾರೆ, ಅವರ ಒಂದು ನೆನಪಿನಲ್ಲಿ ಅವತ್ತೇ ಸಿನಿಮಾ ರಿಲೀಸ್ ಆಗ್ತಿದೆ ಸರ್, ಅದೊಂದು ಎಮೋಷ್ನಲ್ ಒಂದು ನೆನಪಿದೆಯಲ್ಲ ಅದ್ರ ಬಗ್ಗೆ ಹೇಳೋದು ಸರ್. ಏನು ಹೇಳೋಕ್ಕಲ್ಲ, ಇವಾಗ ನೀವೆಲ್ಲ ಅಂದ್ಕೊಂಡಿರ್ಬೋದು ಇವಾಗ ಅಪ್ಪು ಅವ್ರ ನೆನಪು ನೆನಪು ಅಂತ, ನೆನಪಲ್ಲ ಸರ್, ನಮ್ಮ ಜೊತೆನೇ ಇದ್ದಾರೆ ಸರ್. ಇವಾಗ ಲಾಸ್ಟ್ ಟೈಮ್ ನಿಮ್ಗೆ ಅಷ್ಟೇ ತೋರಿಸ್ದೆ ನಾನು, ಈಗಷ್ಟೇ ಒಂದು 1/2 ಗಂಟೆ ಮುಂಚೆ ತೋರಿಸ್ದೆ. ಅವ್ರು ನನ್ನ ಹತ್ರ ಕಳಿಸಿರೋ ವಾಟ್ಸಪ್ ಮೆಸೇಜ್ಗಳಿರ್ಬೋದು, ಅವ್ರ ವಾಯ್ಸ್ ರೆಕಾರ್ಡ್ ಇರ್ಬೋದು, ಜೇಮ್ಸಲ್ಲಿ ಕೆಲಸ ನೋಡಿ ಅವ್ರು ಇಷ್ಟಪಟ್ಟು ನನಗೆ ಒಂದು ಬೆಸ್ಟ್ ವಿಷಸ್ ಕೊಟ್ಟಿರೋದಿರ್ಬೋದು, ಎಲ್ಲ ಹಾಗೆ ಆ ನೆನಪು ಇಟ್ಕೊಂಡಿದ್ದೀನಿ ಸರ್. ಎಲ್ಲೋ ಇದ್ದಾರೆ ಸರ್, ಅವರೆಲ್ಲೂ ಹೋಗಿಲ್ಲ ಸರ್, ನಮ್ಮಲ್ಲೇ ಎಲ್ಲೋ ಇದ್ದಾರೆ. ಯಾರೋ ಒಬ್ಬರು ಮುಖಾಂತರ ಅವ್ರು ಸಿನಿಮಾ ನೋಡ್ತಾರೆ, ಯಾಕಂದರೆ ಸಿನಿಮಾ ಪ್ರೇಮಿ ಅವ್ರು ನೋಡ್ತಾರೆ, ಅವ್ರ ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತದೆ. ಅದೆಲ್ಲದಕ್ಕೂ ಮುಖ್ಯವಾಗಿ ಕನ್ನಡ ಜನತೆ ಒಂದು ಬ್ಲೆಸ್ಸಿಂಗ್ ಸಿಕ್ಬಿಟ್ರೆ ಇನ್ನು ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ ಸರ್. ಅಪ್ಪೋರು ಅದ್ರ ಖುಷಿಲೇ ಅವರು ಬೇರೆ ಒಂದು ಇದ್ದಿದ್ದೇ ಇರ್ತದೆ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಟ್ರೈಲರ್ನಲ್ಲೇ ನಿಮ್ಮ ಫೈಟ್ ಜಲಕನ್ನು ನೋಡಾಯಿತು, ಇನ್ನು ಥಿಯೇಟರ್ನಲ್ಲಿ ದೊಡ್ಡ ಅದ್ದೂರಿಯಾಗಿ ಆಗಲಿ, ದೊಡ್ಡ ಸಕ್ಸಸ್ ಆಗಲಿ ಸರ್. ಜೊತೆಗೆ ರುಸ್ತುಂ ಮಂತ್ರದಲ್ಲಿ ನಿರ್ದೇಶನದ ಕನಸಿದೆ, ಅದು ಆದಷ್ಟು ಬೇಗ ಆಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆದಷ್ಟು ಬೇಗ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡಿರಲ್ಲ ಇದಿಷ್ಟು ರವಿವರ್ಮ ಅವರ ಮಾತು, ಕ್ಯಾಮ್ರಾ ಪರ್ಸನ್ ಉಮೇಶ್, ಜೊತೆ ಲೋಕೇಶ್, ಕನ್ನಡ ಪಿಕ್ಚರ್.